ಪ್ರೈಸ್ ದ ಲಾರ್ಡ್. ದೇವರ ನಿಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂಧಿಯ ಸಮಯ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ನಾನು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವಂಥ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಾ ಪವಿತ್ರದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನೀನು ನಮ್ಮ ಸಂಗಡ ಇದ್ದುಕೊಂಡು ಈ ವಾಕ್ಯದ ಮುಖಾಂತರವಾಗಿ ನಿನ್ನ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ 32 ಅದರಲ್ಲಿ 5 ಮತ್ತು 6ನೇ ವಾಕ್ಯ. ಸಾಮ್ 32:5-6. ಈಗಿರುವಲ್ಲಿ ಯೌವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆ ಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು. ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿಬಿಟ್ಟಿ. ಇದರಿಂದ ಭಕ್ತರೆಲ್ಲರೂ ಸಕಾಲದಲ್ಲಿ ನಿನ್ನನ್ನು ಪ್ರಾರ್ಥಿಸಲಿ. ಮಾ ಪ್ರಭಾವವು ಅಂಥವನ್ನು ಮುಟ್ಟುವುದೇ ಇಲ್ಲ. ಪ್ರಿಯಲ್ಲಿ ದಾವಿದ್ರತೆಯೇ, ಈಗಿರಲು ನಿನ್ನ ಸನ್ನಿಧಾನದಲ್ಲಿ ನನ್ನ ಪಾಪನ ಉಪಯೋಗ ಆಗಿದೆ. ಪ್ರತಿ ಇವತ್ತು ನಾವು ನೋಡ್ತೀವಿ ಈ ವಾಕ್ಯದಲ್ಲಿ ನಿಮಗೆ ಪ್ರೇ ಆ ಮಹಾಪ್ರಭಾವ ಇದರ್ಥವದೆ ಕಷ್ಟಗಳು, ಸೋದೆಗಳು, ಪ್ರಿಯ ಇದೆಲ್ಲ ನಿಮಗೆ ಬರದಾದರೆ ನೀವು ಪ್ರಾರ್ಥನೆ ಮಾಡುವವರಾಗಬೇಕು. ಆ ಪ್ರಾರ್ಥನೆ ತಗೊಳ್ಬೇಕಾದ್ರೆ ಇಲ್ಲಿ ದಾವಿದ್ರತೆಯೇ, ನನ್ನ ಸನ್ನಿಧಾನದಲ್ಲಿ ನನ್ನ ಪಾಪನ ಒಪ್ಪಿಕೊಳ್ಳುತ್ತೇನೆ, ಯಾವ ಪಾಪನ ಮರೆ ಮಾಡುವುದಿಲ್ಲ ಎಂಬುದಾಗಿದೆ. ಪ್ರೇ ಇವತ್ತು ನಾನು ನೋಡ್ತೇವೆ ನಾಲ್ಕು ಪುಸ್ತಕ 28ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ ಸೊಲೊಮೋನ್ ಈಗ ಹೇಳ್ತಾನೆ. ಪ್ರೊವರ್ಬ್ಸ್ ಚಾಪ್ಟರ್ 28:13 ಈಗ ಹೇಳ್ತಾನೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ, ಅವುಗಳು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಪ್ರೇಲಿ ದಾವಿದನು ತನ್ನ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾನೆ, ಆ ಪಾಪನ್ನು ಮರೆ ಮಾಡದೆ ಎಲ್ಲವನ್ನು ದೇವರ ಮುಂದೆ ಅವನು ಅರಿಕೆ ಮಾಡ್ತಾನೆ. ಪ್ರೇ ಆಗ ಮಾತ್ರ ನಿಮ್ಮ ಎಲ್ಲ ಪಾಪಗಳಲ್ಲಿ ಸಮಿತಿ ಪಡುತ್ತೆ. ಪ್ರೇ ನಿಮ್ಮ ಪಾಪಗಳನ್ನು ಒಂದೇ ಬಚ್ಚಿಡುವುದಾದರೆ, ಪಾಪವನ್ನು ಅರಿಕೆ ಮಾಡಿದರೆ ಆ ಪಾಪಗಳು ಪ್ರೇ ಅದು ನಿಮ್ಮ ಆಶೀರ್ವಾದಕ್ಕೆ ತಡೆಗೋಡಾಗ್ತದೆ. ಇಲ್ಲಿ ದಾವಿದನೆ 6ನೇ ವಾಕ್ಯ, ಇದರಿಂದ ಭಕ್ತರೆಲ್ಲರೂ ಸಕಾಲದಿಂದ ಪ್ರಾರ್ಥಿಸಲಿ. ಮಾ ಪ್ರಭಾವ ಅಂತ ಮುಟ್ಟುವುದಿಲ್ಲ. ಪ್ರೇ ಪ್ರಾರ್ಥನೆ ಮಾಡುವಾಗ ಪ್ರೇ ಪಾಪನ ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟುಕೊಂಡು ಪ್ರಾರ್ಥನೆ ಮಾಡುವಾಗ ಪ್ರೇ ಅಂಥವ್ರು ಯಾವ ರೀತಿಯ ಕಷ್ಟ ಸೋದೆಗಳು ಮುಟ್ಟದಂತೆ ಕಾಪಾಡ್ತಾನೆ ಅಂತ ಅರ್ಥವಾಗಿದೆ. ಅದು ಇವತ್ತು ಪ್ರೇ ನೀವು ಪ್ರಾರ್ಥನೆ ಮಾಡಬೇಕು. ಪ್ರೇ ಆ ಪ್ರಾರ್ಥನೆ ಉತ್ತರ ಬರಬೇಕು. ಮತ್ತೆ ಮೊದಲು ಪಾಪನ ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು, ಬಿಟ್ಟು ಬಿಡಬೇಕು ಮತ್ತು ಪ್ರಾರ್ಥನೆ. ಈ ಪ್ರಾರ್ಥನೆ ಮಾಡುವಾಗ ಯಾವ ರೀತಿಯಲ್ಲಿ ಆಶೀರ್ವಾದಗಳು ಸಿಗ್ತೇವೆ, ಏನು ಏನು ಪ್ರಾರ್ಥನೆ, ನಾವು 8 ಸಂಗತಿಗಳನ್ನು ನೋಡ್ತೇವೆ. ಬರೇ ಮೊದಲನೇ ಸಂಗತಿ ಆಗುತ್ತೆ, ಯಾರು ಪಾಪ ಒಪ್ಪಿಕೊಂಡು ಆ ಪಾಪದಲ್ಲಿ ಬಿಟ್ಟು ಬಿಡ್ತಾರೋ ಅವರ ಪ್ರಾರ್ಥನೆ ಕೇಳಿ ಅವರಿಗೆ ಸಂರಕ್ಷಣೆಯನ್ನು ಕೊಡುತ್ತಾನೆ. ನಾವು ನೋಡ್ತೇವೆ ಕೀರ್ತನೆ 91 ಅದರಲ್ಲಿ 1-5 ವಾಕ್ಯ. ಸಾಮ್ 91:1-5. ಪರಾತ್ಪರನ ಮರೆ ಒಕ್ಕಿರುವವನು, ಸರ್ವಸಕ್ತನ ಆಸನದಲ್ಲಿ ಸುರಕ್ಷಿತನಾಗಿರುವನು, ನಾನು ಯೋವನಿ ನೀ ನನ್ನ ಸರಣನು, ನನ್ನ ದುರ್ಗವು, ನಾನು ಬರಸುಟ್ಟು ನನ್ನ ದೇವರು ಎಂದು ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಳಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವನು ಆತನೇ. ಆತ ನಿನ್ನ ತನ್ನಕ್ಕೆಲ್ಲ ಒದಗಿಸುವನು, ಆತನ ಪಕ್ಕೆಲ್ಲ ಮರೆಯನ್ನು ಆಶ್ರಯಿಸಿ ಕೊಲ್ಲುವಿ. ಆತ ಸತ್ಯತೆ ನಿನಗೆ ಕೇಡೆ ಉಗ್ರನೇ ಆಗಿದೆ. ಇರಲಿ ಬಯಸುವ ಯಾವುದಕ್ಕೂ ಆಗಲೇ ಆರಿಬರ ಬಾಣಕ್ಕೂ ಕತ್ತ ವಿಪತ್ತಿಗೂ ಆಣಿಕೊಳ್ಳದ ಮತ್ತೆ ಕೇಳಿಗೂ ಅಂಜ ಕಾರಣವಿಲ್ಲ. ಪ್ರೇ ನೋಡ್ತೇವೆ ಪ್ರೇರೆ ಇಲ್ಲಿ ಈ ಪರಾತ್ಮನ ಮರೆ ಕೂರುವುದು ಇದು ಅರ್ಥವಾಗಿದೆ. ಪ್ರೇ ನಿಮಗೆ ಪರಾತ್ಮನ ಆ ಸನ್ನಿಧಾನದಲ್ಲಿ ಬಂದು ಈ ರೀತಿಯ ನಿಮಗೆ ಸಂರಕ್ಷಣೆ ಬೇಕಾ? ಮೊದಲು ನಿಮ್ಮ ಪಾಪವನ್ನು ಒಪ್ಪಿಕೊಳ್ಳಬೇಕು. ಅಂದರೆ ಪಾಪವನ್ನು ಒಪ್ಪಿಕೊಳ್ಳದಿದ್ದರೆ, ಪಾಪನ ಬಚ್ಚಿಡುತ್ತಾರೆ, ಈ ಸಂರಕ್ಷಣೆ ಸಿಗುವುದಿಲ್ಲ. ಅದಕ್ಕೆ ದಾವಿದ್ರೆ ನನ್ನ ಪಾಪವನ್ನು ನಾನು ಮರೆ ಮಾಡದೆ ಅದು ಒಪ್ಪಿಕೊಳ್ಳುತ್ತೇನೆ, ಅರಿಕೆ ಮಾಡುತ್ತೇನೆ ಎಂಬುದೇ ಆಗಿದೆ. ನಿಮ್ಮ ಜೀವಿತದಲ್ಲಿ ಪ್ರೇರೆ ಪ್ರತಿದಿನವು ದೇವರ ಸಂಧಾನಕ್ಕೆ ಬರುವಾಗ ಇದರ ವಾಕ್ಯವನ್ನು ಓದಿಕೊಂಡು ದೇವತೆ ಬೇಡಬೇಕು. ದೇವ ನನ್ನ ಹೃದಯ ಪರೀಕ್ಷಿಸು, ನಂತರ ಓದಿಸು, ನಲ್ಲಿಕ್ಕೆ ನನ್ನ ಮಾರ್ಗದಲ್ಲಿ ಏನು ನನ್ನ ಸಂತಾನ ಮಾರ್ಗದಲ್ಲಿ ನಡೆಸಿ ಮತ್ತೆ ಪ್ರಾರ್ಥನೆ ಮಾಡಿ. ಯಾಕೆಂದರೆ ಈ ಲೋಕ ಜೀವಿಸುವಾಗ ಪ್ರೇರೆ ಈ ಲೋಕದಲ್ಲಿರೋ ಪಾಪಗಳು ನಿಮಗೆ ಅಂಟಿಕೊಳ್ಳುತ್ತವೆ. ಪ್ರೇರೆ ಆ ಪಾಪಗಳು ಅಂಟಿಕೊಂಡು ಆ ಪಾಪವನ್ನು ತೆಗೆದು ಹಾಕದಿದ್ದರೆ ಅದು ನಿಮ್ಮ ಪ್ರಾರ್ಥನೆಗೆ ಗೊತ್ತಾಗಬೇಕು, ಅದು ಅಡ್ಡಿ ಮಾಡ್ತದೆ. ಅದಕ್ಕೋಸ್ಕರ ನೀವು ದಿನಾಲು ಇದರ ವಾಕ್ಯವನ್ನು ಓದಿ ನಿಮ್ಮೆಲ್ಲ ಶೋಧಿಸಿಕೊಂಡು ನೀವು ಪಾಪನ ಅರಿಕೆ ಮಾಡಿ ಇದರ ತೊಳೆದು ಶುದ್ಧೀಕರಿಸಿಕೊಂಡು ನೀವು ಪ್ರಾರ್ಥನೆ ಮಾಡುವಾಗ ಆ ದೇವರ ಆಶ್ರಯ ಸಿಗುತ್ತೆ. ಆಗ ಯಾವುದೇ ರೀತಿಯ ಮನಗಳ ವ್ಯಾಧಿಯಿಂದಲೂ ದೇವರನ್ನು ಕಾಪಾಡ್ತಾನೆ. ಇಲ್ಲ ಬಯಸ ಯಾವುದಕ್ಕೂ ಆಗಲಿ ಆರಿ ಬಾಣಕ್ಕೂ ಯಾವುದಕ್ಕೂ ಹೆದರು ಆಗುತ್ತೆ. ಎಲ್ಲ ರೀತಿ ದೇವರು ನಿಮಗೆ ಪರಿಪೂರ್ಣ ಸಂರಕ್ಷಣೆ ಕೊಡುತ್ತಾನೆ. ಯಾವ ಕೀಡಿಗೂ ನೀವು ಭಯಪಡೋ ಅಗತ್ಯವಿಲ್ಲ. ಪ್ರೇ ಕೀಡಿನ 91:10-13 ತನಕ, ಯಾವ ಕೀಡು ನಿನಗೆ ಸಂಭವಿಸದು,
ಉಪದ್ರವ ನಿನ್ನ ಕೂಡ ಸಮೀಪಕ್ಕೂ ಬಾರದು. ನೀನು ಹೋಗಲ್ಲ, ನಿನ್ನ ಕಾವ್ಯಕ್ಕೆ ಆತ ನಿನ್ನ ವಿಷಯವಾಗಿ ತನ್ನ ದೂತರೇ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗ್ನವರು ನಿಮ್ಮನ್ನು ಕೈಗೆ ಎತ್ತಿಕೊಳ್ಳುವರು. ಶಿರುವ ಸರ್ಪಗಳ ಮೇಲೆ ನಡೆಯುವಿ, ಪಾಯದ ಶಿವನನ್ನು ಕಟ್ಟ ಸರ್ಪ ತುಳಿದು ಬಿಡುವಿ. ಇಲ್ಲಿ ನೋಡ್ತೇವೆ ಯಾವ ಕೇಡು ಪ್ರೇರೆ ನಿಮ್ಮ ಜೀವಿತದಲ್ಲಿ ಪ್ರೇರಿತು, ಯಾವುದೇ ಕೇಡು ಬರಬಹುದು, ನಿಮ್ಮ ಯಾವುದೇ ಕುಟುಂಬ ಯಾವುದೇ ಸೈತನ ಅಟ್ಯಾಕ್ ಆಗದಾಗೆ ದೇವರು ನಿಮ್ಮನ್ನು ಕಾಪಾಡಬೇಕಾ? ಒಂದೇ ಕಂಡೀಷನ್, ದಿನಾಲು ನಿಮ್ಮ ಜೀವಿತವನ್ನು ದೇವರ ವಾಕ್ಯದ ಮುಖದ ಪರೀಕ್ಷಿಸುವುದು, ದೇವರ ಹತ್ತಿರ ಬರೋದು ಅತಿ ಅಗತ್ಯವಾಗುತ್ತೆ. ಯಾಕಂದರೆ ಎಷ್ಟು ನೀವು ದೇವರ ಹತ್ತಿರ ಪ್ರಾರ್ಥನೆ ಬರೀತೀರೋ, ಎಷ್ಟು ದಿನ ವಾಕ್ಯ ಓದಿರೋ, ಅಷ್ಟು ಆ ವಾಕ್ಯವು ನಿಮ್ಮ ಜೀವಿತದ ಪಾಪ ತೋರಿಸುವ ಒಂದೊಂದು ಪವರ್ ಅರಿಕೆ ಮಾಡಿ ಬಿಟ್ಟು ಬಿಡುತ್ತಾ ಬರಬೇಕು. ಆವಾಗ ಮಾತ್ರ ಈ ಭದ್ರತೆ ನಿಮಗೆ ಸಿಗ್ತದೆ. ಮತ್ತು ಅನೇಕ ರೂಪರೇ ಪ್ರಾರ್ಥನೆ ಮಾಡ್ತೀರಿ, ವಾಕ್ಯ ಕಡಿಮೆ ಓದ್ತೀರಿ, ಅಥವಾ ವಾಕ್ಯ ಓದುವಾಗ ವಾಕ್ಯ ಸುಪ್ರೇ ಹಾಗೆ ಆಗಬಾರದು. ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಿ ವಾಕ್ಯವು ನಿಮ್ಮ ಜೀವಿತದಲ್ಲಿ ಸ್ವೀಕಾರ ಮಾಡಬೇಕು, ವಾಕ್ಯದ ಪರೀಕ್ಷಿಸಬೇಕು, ಪಾಪ ಇದ್ದರೆ ಪಾಪ ಬಿಟ್ಟು ಬರಬೇಕು. ಹೀಗೆ ಮಾಡಿದರೆ ಮತ್ತೆ ಈ ಭದ್ರತೆ ಸೇರಿದರೆ ಯಾವ ಕೀಡು ನಿಮಗೆ ಸಂಭವಿಸಿಲ್ಲ, ಉಪದ್ರವ ಕೂಡ ಸಮೀಪಕ್ಕೂ ಬರುವುದಿಲ್ಲ. ನೀವು ನಿನ್ನ ಕಾವ್ಯಕ್ಕೆ ಅನ್ನ ವಿಷಯ ದೂತರಿ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ಕಿತ್ತಗಂತೆ ಅವನು ನನ್ನ ಕೈಯಲ್ಲಿ ಎತ್ತಿಕೊಳ್ಳುವರು. ಶಿವನ ಸಭೆಯಲ್ಲಿ ನಡೆಯುವಿ, ಶಿವನ ಕಟ್ಟ ಸರ್ಪ ಯಾವತ್ತೂ ಬೇರೆ ನೀವು ಭಯಪಡೋ ಅಗತ್ಯ. ದೇವರು ನಿಮ್ಮ ಜೊತೆ ಇದ್ದುಕೊಂಡು ದೇವ್ರ ದೂತವರು ದೇವರು ಕೊಡ್ತಾನೆ ಎಲ್ಲ ಅಪಘಾತ ದುರ್ಮನ್ನ ದುರ್ಘಟನೆಗಳನ್ನು ರಕ್ಷಣೆ ಸಂರಕ್ಷಣೆ ಮಾಡೋದಕ್ಕೆ. ಹಾಗಾದರೆ ಈ ಆಶೀರ್ವಾದ ಯಾರು ಪ್ರಾರ್ಥನೆ ಮಾಡುತ್ತಾರೋ ಮತ್ತು ಯಾರು ಪಾವತಿ ಬಿಟ್ಟಿರೋ ಅವರಿಗೆ ಈ ಕರುಣೆ ಸಿಗ್ತದೆ. ಬೇರೆ ಇನ್ನೊಂದು ಎಕ್ಸಾಂಪಲ್ ನೋಡುವ, ಜ್ಞಾನೋತಿ ಪುಸ್ತಕ 12ನೇ ಆದಿದಲ್ಲಿ 21ನೇ ವಾಕ್ಯ, ಪ್ರೊವರ್ಬ್ಸ್ ಚಾಪ್ಟರ್ 12:21. ಸಜ್ಜನರಿಗೆ ಯಾವ ಹಾನಿಯೂ ಸಂಭವಿಸದು. ಬೇರೆ ಸಜ್ಜನರು ಯಾರು ಪಾಪದ ಜೀವಿತ ಬಿಟ್ಟು ಬಿಟ್ಟುಕೊಂಡು ಪರಿಶುದ್ಧರಾಗಿ ನೀಡಿದರೆ ಅವರಿಗೆ ಸಜ್ಜನರು ಅವರಿಗೆ ಯಾವ ಹಾನಿಯೂ ಸಂಭವಿಸ. ಹಾಗೆ ಸಜ್ಜನಾಗಿ ನೀವು ಬಾಳಬೇಕಾ? ದಿನವನ್ನು ಪ್ರಾರ್ಥನೆ ಮಾಡುತ್ತೆ ಅಗತ್ಯವಾಗಿದೆ. ವಾಕ್ಯ ಓದುವುದು, ವಾಕ್ಯ ಕೇಳುವುದು, ವಾಕ್ಯ ಧ್ಯಾನ, ವಾಕ್ಯ ವಿಧ ಆಗುವುದು ಅತಿ ಆಗತ್ಯ. ಮತ್ತು ಹಾಗೆ ಪಾಪಗಳು ಅದಕ್ಕೆ ಮಾಡಿ ಬಿಟ್ಟು ಬಿಡುವುದು ಅಗತ್ಯ. ಈಗ ನೋಡಿದರೆ ನೀವು ಸಜ್ಜನರಾಗ್ತೀರಿ, ಸಜ್ಜನ ಯಾವ ಹಾನಿಯೂ ಸಂಭವಿಸಿದಂತೆ ದೇವರು ಕಾಪಾಡಿದಾಗೆ ಇದು ಪ್ರಾರ್ಥನೆಯಲ್ಲಿ ಸಿಗುವಂಥ ಪ್ರಯೋಜನವಾಗಿದ್ದು. ಪ್ರೇರೆ ಮೂರನೇ ಆಶಯವನ್ನು ನೋಡ್ತೇವೆ, ದೇವರು ನಿಮ್ಮನ್ನು ರಕ್ಷಿಸ್ತಾನೆ. ದಾನಿಯೇಲನ ಪ್ರವಾದ ಪುಸ್ತಕ 6ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ, ದಾನಿಯೇಲ ಚಾಪ್ಟರ್ 6:22. ನನ್ನ ದೇವರು ತನ್ನ ದೂತನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು, ಅವುಗಳು ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು, ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ನೋಡಿದ ಮೇಲೆ ದಾನಿಯೇಲನು ಪ್ರಾರ್ಥನೆ ಮಾಡುತ್ತೆ ಎಂಬ ಈ ಕಾರಣದಿಂದ ಅವನ ಕೆಲಸ ಮಾಡುವವರು ಅವನನ್ನು ತಪ್ಪರಿಸಿಕೊಂಡು ಆ ಅರಸನಿಗೆ ಹೇಳಿದರು, ನಿನ್ನನ್ನು ಬಿಟ್ಟು ಬೇರೆ ಯಾವ ದೇವರಿಗೆ ನಾಮಸ್ಮರಣೆ ಮಾಡ್ತಾರೋ ಅವರನ್ನು ಸಿಂಹನ ಗವಿಗೆ ಹಾಕಬೇಕು ಎಂಬುದೇ ರಾಜನನ್ನೇ ಹೊರಡಿಸಿದರು. ಬರೇ ಇದು ರಾಜನನ್ನೇ ಹೊರಡಿಸಿದ ನಂತರ ದಾನಿಯೇಲನು ಇನ್ನೂ ಪ್ರಾರ್ಥನೆ ಜಾಸ್ತಿ ಮಾಡಿದ್ರೆ ಅವನು ಬೆಳಗ್ಗೆ ಜಾವ ಮಧ್ಯಾಹ್ನ ರಾತ್ರಿ 3 ಸಲ ಅವನು ಪ್ರಾರ್ಥನೆ ಮಾಡಿದ್ರೆ ಈ ರೀತಿ ಪ್ರಾರ್ಥನೆ ಮಾಡಿದಂತೆ ಅವನಿಗೆ ಸಿಕ್ಕಿದ್ದ ಪ್ರಯೋಜನ ಆಗಿದೆ. ಇತ್ತು ಪ್ರೇರೆ ಈ ರೀತಿಯ ಸಿಂಹಗಳು ಪ್ರೇ ಎಷ್ಟು ತಿಂಗಳಿನಿಂದ ಎಷ್ಟು ದಿನದ ಈ ಸಿಂಹಗಳು ಪ್ರೇ ಊಟ ಕೊಡದೆ ಅವರು ಇಟ್ಟರು. ಯಾಕಂದರೆ ಈ ದಾನಿಯೇಲನು ಗವಿಗೆ ಹಾಕಿದುಕೊಂಡು ಅದನ್ನು ತಿಂದು ಬಿಡಬೇಕೆಂಬುದಾಗಿ. ಆದರೆ ದಾನಿಯೇಲನು ಪ್ರೇರೆ ಈ ಸುದ್ದಿ ಸಿಕ್ಕಿದ ನಂತರ ಅವನು ಪ್ರಾರ್ಥನೆ ಕಮ್ಮಿ ಮಾಡಲ್ಲ, ಜಾಸ್ತಿ ಪ್ರಾರ್ಥನೆ. ಪ್ರಯೋತಿ ನಿಮಗೆ ಪ್ರೇರೆ ಈ ಲೋಕದಲ್ಲಿರುವ ಎಲ್ಲ ಥರದ ದುಷ್ಟರ ಕಣ್ಣುಗಳಿಂದ, ದುಷ್ಟ ಜನರಿಂದ, ಅಪಘಾತ ದುರ್ಮರಣ ದುರ್ಘಟನೆಯೆಲ್ಲ ವ್ಯಾಧಿಯಿಂದ ದೇವರು ಕಾಪಾಡಬೇಕು, ಸಂರಕ್ಷಣೆ ಮಾಡಬೇಕು. ಆದರೆ ದೇವ ದೂತವರು ನಿಮ್ಮ ಸಂಗ್ರಹ ಇರಬೇಕು. ಆಗ ಒಂದೇ ಕಂಡೀಷನ್ ಆಗಿದೆ ಪ್ರೇರೆ, ನೀವು ಪ್ರೇ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ನಿರ್ದೋಷಗಳಾಗಿ ನಡೆಯಬೇಕು. ಮನದೃಷ್ಟಿಯಲ್ಲಿ ಪ್ರೇ ಅವನು ಹೇಳ್ತಾನೆ, ಅರಸೆ ನಾನು ನಿನಗೆ ಯಾವ ದ್ರೋಹನ ಮಾಡಲಿಲ್ಲ. ಆದ್ದರಿಂದ ದೇವರು ತನ್ನ ದೂತನ ಕಳುಹಿಸಿ ಆ ಶಿವನ ಬಾಯಿಗೆ ಆಗಿದೆ. ಪ್ರೇ ಇವತ್ತು ಪ್ರಾರ್ಥನೆ ಪ್ರೇ ಎಂದು ಕಡಿಮೆ ಮಾಡಬಾರ್ದು. ತಾನು 3 ಸಲ ಅಪರಾಧ ಆಗಿದೆ ನಿಮ್ಮ ಜೀವಿತದಲ್ಲಿ. ಪ್ರೇ ಇಂಥ ದೇವರ ಭದ್ರತೆ ಬೇಕು, ಇಂಥ ದೇವರ ಸಂರಕ್ಷಣೆ ಬೇಕು, ದೇವರನ್ನು ಕಾಪಾಡಬೇಕು ಎಲ್ಲ ಅಪಘಾತ ದುರ್ಮರಣ ದುರ್ಘಟನೆ ವ್ಯಾಧಿಗಳಿಂದ. ಹಾಗಾದ ಪ್ರೇ ನಿಮ್ಮ ಪ್ರಾರ್ಥನೆ ಜೀವಿತವನ್ನು ಇನ್ಕ್ರೀಸ್ ಮಾಡಿ, ಐದು ಮಕ್ಕಳು ಹೆಚ್ಚಾಗಿ ಓದಿ ಧ್ಯಾನ ಮಾಡಿ ವಿದ್ಯಾರಾಗಿರಿ. ಹಾಗೆ ದೇವರು ಡೆಫಿನೆಟ್ಲಿ ನಿಮ್ಮ ಪ್ರಾರ್ಥನೆ ಕೇಳಿಕೊಂಡು ನಿಮ್ಮನ್ನು ಕಾಪಾಡ್ತಾನೆ. ಯಾವ ಕೀಡು ಯಾವ ಸಿಂಹಗಳು ಪ್ರೇರೆ ಆ ದಾನಿಯಲ್ಲಿ ನುಂಗದಂತೆ ದೇವರು ಆ ಸಿಂಹ ಕಟ್ಟಿದ ಅದೇ ದೇವರು ನಿಮಗೆ ಯಾರ ದುಷ್ಟರ ಕಣ್ಣು ಮೇಲೆ ಬೆಳೆದಂತೆ ದುಷ್ಟರನ್ನು ಆಕ್ರಮ ಮಾಡದೆ ಅವರ ಕಣ್ಣುಗಳನ್ನು ಅವರ ಕೈಗೊಂಡರು ಬಂಧಿಸ್ತಾನೆ ಎಂಬುದರಲ್ಲಿ ನಾವು ನೋಡುವರಾಗಿದ್ದೇವೆ. ಹಾಗಿದ್ದೇನೆ ಸಂಗತಿ ನೋಡ್ತೇವೆ, ದೇವರು ನಿಮ್ಮನ್ನು ಕಾಪಾಡುತ್ತಾನೆ. ಕೀರ್ತನೆ 121 ಅದೇ 4ನೇ ವಾಕ್ಯ, Psalm 121:4. ಈಗೋ ಇಸ್ರಾಯೇಲರು ಕಾಯುವಾತನು ತೂಕಡಿಸಲ್ಲ ನಿದ್ರಿಸಬೇಕು. ನೋಡ್ತೀವಿ ಇಲ್ಲಿ ದಾವಿದ್ ಹೇಳ್ತಾನೆ,
ದೇವರು ಪ್ರೇರೇ ನಿಮ್ಮನ್ನು ಕಾಯುವಾತನಾಗಿದೆ, ಅದು ಎಂದಿಗೂ ಅದು ತೂಕೋಶಿಸಲು 21 ಗಂಟೆ ಪ್ರೇರೇ ನೀವು ನಿಮ್ಮನ್ನು ದೇವರು ಕಾಪಾಡುವವನಾಗಿದೆ. ಹಾಗಾದ್ರೆ ಪ್ರೇರೇ ದೇವ್ರು ನಿಮ್ಮನ್ನು ಕಾಪಾಡಬೇಕಾ? ಒಂದೇ ಕಂಡೀಷನ್ ಆಗಿದೆ, ನೀವು ಪ್ರಾರ್ಥನೆ ಮಾಡುವಾಗಬೇಕು. ಒಂದು ವೇಳೆ ನೀವು ಪಾಪದಲ್ಲಿ ಜೀವಿಸಿದ್ದಾದರೆ ಪ್ರೇರೇ ದೇವರು ನಿಮಗೆ ಕಾಪಾಡಲಿಕ್ಕೆ ಆ ಪಾಪವು ಅಡ್ಡಿಯಾಗ್ತದೆ. ಅದಕ್ಕೆ ಪ್ರೇರೇ ದಾವಿದಾದರೆ ನನ್ನ ಪಾಪವನ್ನು ಒಪ್ಪಿಕೊಳ್ಳುತ್ತೇನೆ, ಪಾಪವನ್ನು ಅರಿಕೆ ಮಾಡ್ತೇನೆ, ಪಾಪವನ್ನು ಮರೆ ಮಾಡುವುದಿಲ್ಲ. ಆಗದೆ ನಿಮ್ಮ ಪಾಪ ಎಂದಿಗೂ ಮರೆ ಮಾಡಬೇಡ್ರಿ. ದೇವರ ಹತ್ರ ಬನ್ನಿ, ದೇವ ನನ್ನ ಪರೀಕ್ಷಿಸು, ನನ್ನ ಶೋಧಿಸು, ನನ್ನ ಕೇಂದ್ರ ಮಾರ್ಗದಲ್ಲಿ ಏನು ನನ್ನ ಸ್ವಂತ ಮಾರ್ಗ ನಡೆಸಿ ಮತ್ತೆ ನೀವು ಬರುವುದಾದರೆ ಮಾತ್ರವೇ ಆ ವಾಕ್ಯದಿಂದ ದೇವರು ಮಾತಾಡ್ತಾನೆ, ಆ ಪಾಪವನ್ನು ನೀವು ತೋರಿಸ್ಕೊಡ್ತಾನೆ. ಅರಿಕೆ ಮಾಡಿ ಬಿಟ್ಟು ಬಿಡುವುದಾದರೆ ಮತ್ತು ಪ್ರಾರ್ಥನೆ ಮಾಡುವುದಾದರೆ ಪ್ರೇರೇ ದೇವರು ಪ್ರೇರೇ ನಿಮಗೆ ಕಾಯುವತನು ಎಂದಿಗೂ ತೂಕೊಳ್ಳಲು ಎಂದಿಗೂ 21 ಗಂಟೆ ದೇವರು ಆತನು ನಿಮ್ಮನ್ನು ಕಾಪಾಡುವವನು ಆಗಿದ್ದ ನಿಮ್ಮದಲ್ಲಿ ನಾನು ಇಲ್ಲಿ ನಾನು ನೋಡ್ತೇವೆ ಪ್ರೇರೇ. ಅದೇ ರೀತಿ ಇನ್ನೊಂದು ವಾಕ್ಯ ನೋಡ್ತೇವೆ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4:7, Philippians 4:7. ಆಗ ಎಲ್ಲ ಗ್ರೀಕನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆ ಕ್ರಿಸ್ತಿಯಲ್ಲಿ ಕಾಯುವುದು. ಪ್ರೇರೇ ಯಾವಾಗ ನಿಮ್ಮ ಎಲ್ಲ ಚಿಂತಾ ಭಾರಗಳನ್ನು ಮುಂಜಾನೆ ಜಾವದಲ್ಲಿ ರಾತ್ರಿಯಲ್ಲಿ ನೀವು ಪ್ರಾರ್ಥನೆ ಮಾಡಿ ಕರ್ತನ ಸಮರ್ಪಿಸ್ತಿರು, ಇಲ್ಲಿ ಅಪ್ಪಸಪೋಲ್ತೇನೆ, ಆ ಪ್ರಾರ್ಥನೆ ಮಾಡುವವರಿಗೆ ಮಾತ್ರವೇ ದೇವರ ಸಮಾಧಾನವು ಎಲ್ಲ ಗ್ರಹಕ್ಕೆ ಮೀರಿ ದೇವರ ಶಾಂತಿಯು ಅವರ ಮನಸ್ಸನ್ನು ಅರಿಯೋದು ಕ್ರಿಸ್ತ ಕಾಪಾಡಿ. ಪ್ರಿಯುತ್ತು, ಪ್ರಿಯ ಲೋಕದಲ್ಲಿ ತುಂಬ ಕಷ್ಟ ಉಂಟು, ಚಿಂತೆ ಉಂಟು, ಚಿಂತೆಯಲ್ಲಿ ಒಬ್ಬ ಮನುಷ್ಯನ ಆಗಲಿ, ಎಲ್ಲ ಚಿಂತೆಯ ಭಾರಗಳನ್ನು ದಿನಾಳು ನೀವು ಪ್ರಾರ್ಥನೆಯಲ್ಲಿ ದೇವರಿಗೆ ಒಪ್ಪಿಸಿಕೊಡುವ ಬೆಳಿಗ್ಗೆ ಮತ್ತು ರಾತ್ರಿ ಅದಕ್ಕೆ 3 ಸಲ ಮಧ್ಯವರಿಗೆ ನಂಬಿಕೆಯಿಂದ ಸ್ತುತಿ ಸ್ತೋತ್ರ ಸಲ್ಲಿಸಬೇಕು. ಆವಾಗ ದೇವರ ಸಮಾಧಾನವು ಎಲ್ಲ ನಿಮ್ಮ ಸಮಯವು ನಿಮ್ಮನ್ನು ಮನಸ್ಸನ್ನು ಅರಿಸಿ ಕಾಪಾಡಿಕೊಂಡು ಯಾವ ರೀತಿಯ ರೋಗಗಳು ನಿಮ್ಮ ಬರೆದಂತೆ ದೇವರು ಕಾಪಾಡುವವನು ಆಗಿದ್ದಾನೆ. ಪ್ರೇರೇ ಇನ್ನೊಂದು ವಾಕ್ಯ ನೋಡ್ತೇವೆ, 2 ತಸ್ಸಲೋನಿಕದವರಿಗೆ ಬರೆದ ಪತ್ರಿಕೆ 3:3 2 ತಸ್ಸಲೋನಿಕ 3:3. ಆದರೆ ಕರ್ತನು ನಂಬಿಕಸ್ತನು, ಆದ ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನಕ್ಕೆ ಸಿಕ್ಕದೆ ಕಾಪಾಡುವನು. ಪ್ರಾಪ್ತಾನೆ ದೇವರು ನಂಬಿಕಸ್ತನು, ನೀವು ಪ್ರಾರ್ಥನೆ ಮಾಡಿದರೆ ಕೆಡುಕೆ ಸಿಕ್ಕದಂತೆ ನಿಮ್ಮನ್ನು ಕಾಪಾಡಿದ. ಪ್ರಿಯತಿ ಲೋಕದಲ್ಲಿ ಅನೇಕ ಕೆಡುಕರಿದ್ದಾರೆ, ಆ ಕೆಡುಕೆ ಸಿಕ್ಕದೆ ಕಾಪಾಡಬೇಕು. ದಿನಾಲೂ ಪ್ರೇರೇ ಪ್ರಾರ್ಥನೆ ಮಾಡಿರಿ ಪ್ರೇರೇ, ಮತ್ತು ಪಾಪವು ನಿಮ್ಮ ಒಳಗೆ ಗೂಡು ಕಟ್ಟಲಿಕ್ಕೆ ಬಿಡಬಿಡಿರಿ, ಆ ಪಾಪಗಳನ್ನು ಒಪ್ಪಿಕೊಳ್ಳಿರಿ, ಬಿಟ್ಟು ಬಿಡಿರಿ, ಮತ್ತು ದಿನಾಲೂ ಪ್ರಾರ್ಥನೆ ಮಾಡಿ. ಆಗ ದೇವರು ನಿಮ್ಮನ್ನು ಪ್ರೇರೇ ಕಾಪಾಡ್ತಾನೆ. ಆತ ನಂಬಿಕಸ್ತನು, ಆತನು ಕೆಡುಕನ ಕೈಗೆ ಸಿಕ್ಕದಂತೆ ನಿಮ್ಮನ್ನು ಕಾಪಾಡುವವನಾಗಿದೆ ಎಂಬುದರಲ್ಲಿ ಅಲ್ಲಿ ಅಪ್ಪಸ ಪಾಲನಲ್ಲಿ ಹೇಳ್ತಾನೆ. ಪ್ರೇರೇ 6 ಆಶೆ ನೋಡುತ್ತೆ, ಅಪಾಯವು ನಮಗೆ ಬರದಂತೆ ಕಾಪಾಡುತ್ತಾನೆ. Kirtan 27:5. Psalm 27:5. ಅಪಾಯ ಕಾಲದಲ್ಲಿ ಆತ ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವವನು, ತನ್ನ ಗುಡಾರ ಎಂಬ ಆಶ್ರಯದಲ್ಲಿ ನನ್ನನ್ನು ಭದ್ರಪಡಿಸುವವನು, ಪರ್ವತಾಗದಲ್ಲಿ ನನ್ನನ್ನು ಸುರಕ್ಷಿತನಾಗಿ ಇರಿಸುವನು. ಇಲ್ಲಿ ಅಂತಪ್ಪಲೆ ನೋಡಿ ದಾವಿದ್ದಾನೆ, ಅಪಾಯ ಕಾಲದಲ್ಲಿ ಆತನನ್ನು ಗುಪ್ತದಲ್ಲಿ ಅಡಗಿ. ಪ್ರೇ ಅಪಾಯಗಳು ಬರುವಾಗ ದೇವರು ನಿಮ್ಮನ್ನು ಗುಪ್ತದಲ್ಲಿ ಅಡಗಿಸುವಂತೆ ಯಾರು ಪ್ರಾರ್ಥನೆ ಮಾಡ್ತಾರೆ ಅವರನ್ನು ಪ್ರೇರೆ ನನ್ನ ಗುಡಾರ ಎಂಬ ಆಶ್ರಯದಲ್ಲಿ ನನ್ನನ್ನು ಭದ್ರಪಡಿಸನು, ಪರ್ವತಾಗದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸ. ಪ್ರೀತಿ ಪ್ರೇರೆ ಯಾರು ಪ್ರಾರ್ಥನೆ ಮಾಡ್ತಾರೋ ಯಾವುದೇ ಅಪಾಯ ದುರ್ಮರಣ ದುರ್ಘಟನೆ ಅಪಘಾತಗಳು ಮರಣ ವ್ಯಾಧಿ ತಪ್ಪಿಸಿದಂತೆ ದೇವರು ನಿಮ್ಮನ್ನು ಕಾಪಾಡುವನಾಗಿದೆ. ಆದರೆ ಪ್ರೇರೇ ದೇವರು ನಿಮ್ಮನ್ನು ಕಾಪಾಡಬೇಕಾ? ಇಷ್ಟೇ ಪ್ರೇರೇ ನಿಮ್ಮ ಪ್ರಾರ್ಥನೆ ಬೇಕು, ಪರಿಶುದ್ಧವಾದ ಜೀವಿತ ಬೇಕು, ಪಾಪ ಒಪ್ಪಿಕೊಂಡು ಅರಿಕೆ ಬಿಟ್ಟು ಬಿಡುತ್ತೆ ಆಗುತ್ತೆ. ಆಗ ಈ ರೀತಿಯ ಪ್ರಯೋಜನಗಳು ಆಶೆಯು ನಿಮಗೆ ಸಿಗ್ತವೆ. ಪ್ರೇರೇ ಇನ್ನೊಂದು ವಾಕ್ಯ ನೋಡ್ತೇವೆ, 31:20. Psalm 31:20. ಮನುಷ್ಯರ ಒಳ ಸಂಚುಗಳಿಂದ ಹಾನಿ ಉಂಟಾಗದಂತೆ ಅವರನ್ನು ನಿನ್ನ ಸಾನ್ನಿಧ್ಯದಲ್ಲೇ ಮರೆ ಮಾಡುತ್ತಿ, ಯುವಾದಿಶ ನಾಲಿಗಿಂದ ಕೇಡಾಗಿದ್ದ ಅವರನ್ನು ಗೋಪಸ್ಥಲದಲ್ಲಿ ಅಡಗಿಸುತ್ತಿ. ಪುನಃತ್ತು ಲೋಕದಲ್ಲಿರುವ ಆ ಜನರು ಪ್ರೇರೇ ದೇವರ ಮಕ್ಕಳ ವಿರುದ್ಧವಾಗಿ ನಾನಾ ರೀತಿಯ ಒಳ್ಳೆ ಸಂಸಗಳು ಮಾಡ್ತಾರೆ. ಅದು ಪ್ರಾರ್ಥನೆ ಮಾಡುವವರಿಗೆ ಇದು ವಾಗ್ದಾನವಾಗಿದೆ. ದೇವರಿರ್ತಾನೆ, ಮನುಷ್ಯರ ಒಳ ಸಂಸಗಳಿಂದ ಹಾನಿ ಉಂಟಾಗದಂತೆ ಅವರನ್ನು ನಿನ್ನ ಸನ್ನಿ ಮರೆ ಮಾಡುತ್ತಾರೆ. ದೇವರು ಪ್ರೇರೇ ದೇವಸನ್ನು ಇಷ್ಟು ಇಷ್ಟು ಗಂಟೆ ಗಂಟೆ ಪ್ರಾರ್ಥನೆ ಮಾಡುತ್ತಿರೋ ದೇವರು ನಿಮ್ಮ ಪ್ರಾರ್ಥನೆ ಕೇಳಿಕೊಂಡು ನಿಮಗೆ ವಿರುದ್ಧ ಯಾರು ಮಾತನಾಡ್ತಿರೋ ಕೆಟ್ಟ ಮಾತನಾಡ್ತಾ ಸಪ್ಪಿಸ್ತಾರೋ ಅಂಥ ಮಾತುಗಳು ನಿಮಗೆ ಹಾನಿ ಆಗದಂತೆ ದೇವರು ನಿಮ್ಮನ್ನು ಕಾಪಾಡ್ತಾರೆ ಎಂಬುದಲ್ಲಿ ಇದರ್ಥವಾಗುತ್ತೆ. ಪ್ರೇರೆ ಮತ್ತು ವಿವಾದ ನಾಲಿಗಿಂದ ಕೇಡಾಗುತ್ತೆ. ಪ್ರೇರೆ ಯಾವ ರೀತಿ ನಿಮ್ಮ ವಿರುದ್ಧವಾಗಿ ಮಾತನಾಡಿದಾಗೆ ನಿಮ್ಮನ್ನು ಸಪ್ಪಿಸಿದಾಗೆ ಅದರ ಸಾಪದ ಮಾತುಗಳು ಆ ದೇವರೇ ಆ ನಕಾರಾತ್ಮಕ ಮಾತುಗಳು ನಿಮಗೆ ಅದರ ಹಾನಿ ಆಗದಂತೆ ಅದೆಲ್ಲ ಮಾತುಗಳನ್ನು ದೇವರು ಕ್ಯಾನ್ಸಲ್ ಮಾಡ್ತಾನೆ. ಯಾವಾಗ ನೀವು ಪ್ರಾರ್ಥನೆ ಮಾಡ್ತೀರೋ ಆಗ ಯಾವುದೇ ಸಾಪವು ನಿಮ್ಮಲ್ಲಿ ಯಾರಿಗೆ ನೀಡುವುದಿಲ್ಲ, ನಿಮಿತ್ತವೆಲ್ಲ ಕೊಟ್ಟು ಸಾಪ ನೀವು ಯಾರಿಗೆ ನೀಡುವುದಿಲ್ಲ, ಮತ್ತು ಬಂದ ಯಾವುದೇ ಸಾಪವು ಅದು ದೇವರು ಮುರಿಯುತ್ತಾನೆ. ಅದೇ ಪ್ರಾರ್ಥನೆ ಬೇಕು. ಪ್ರೇರೆ ಪ್ರಾರ್ಥನೆ ಮಾತ್ರ ಇದು ಸಾಧ್ಯವಾಗಿದೆ. ಪ್ರೇರೆ ಪ್ರಾರ್ಥನೆ ಮಾಡುವವರಿಗೆ ದೇವರು ಪ್ರೇ ಯಾವುದೇ ಸಾಪ ನಿಮಗೆ ಬರೆದಂತೆ ದೇವರು ನಿಮ್ಮನ್ನು ಕಾಪಾಡ್ತಾನೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ಎಂಬುದೆಲ್ಲ ನೋಡುವರಾಗಿದ್ದೇವೆ. ಪ್ರೇರೇ ಇನ್ನೊಂದು ಆಶಯ ನೋಡ್ತೇವೆ, ದೇವರು ನಮಗೆ ಗುರಾಣಿಯಾಗಿದ್ದಾನೆ. ಧರ್ಮಪುಸ್ತಕ 33:29.
33:29 ಇಸ್ರಾಯೇಲರೇ ನೀವೆಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ಯೆಹೋವನ ಅನುಗ್ರಹದಿಂದ ಜಯವನ್ನೊಂದಿದವರು. ಆತ ನಿಮ್ಮನ್ನು ಕಾಯ ದಾಳು, ನಿಮ್ಮ ಗೌರವವನ್ನು ಕಾಪಾಡೋ ಕತ್ತಿಯೂ ಆಗಿದ್ದಾನೆ. ಆದ್ದರಿಂದ ನಿಮ್ಮ ಸತ್ಯಗಳು ನಿಮ್ಮ ಮುಂದೆ ಮುದುರಿಕೊಳ್ಳುತ್ತಾರೆ. ನೀವು ಅವರಿಗಿದ್ದ ಎತ್ತರವಾದ ಸೀಮೆಯಲ್ಲಿ ಜಯಶಾಲಿಗಳಾಗಿ ಸಂಚರಿಸ್ತೀರಿ. ಇಲ್ಲಿ ನಾನು ನೋಡ್ತೇವೆ, ಯಾವಾಗ ನೀವು ಪ್ರಾರ್ಥನೆ ಮಾಡ್ತಿರ್ಬ್ರೆ ಆವಾಗ ದೇವರು ಹೇಳ್ತಾರೆ, ಇಸ್ರಾಯೇಲರೇ ಎಷ್ಟೋ ದೇವರು ನಿಮ್ಮ ಧನ್ಯರನ್ನಾಗಿ ಮಾಡುತ್ತಾನೆ. ನಿಮ್ಮಷ್ಟು ಭಾಗ್ಯವಂತ ಯಾರಿದ್ದಾರೆ? ಇವನ ಅನುಗ್ರಹದ ಜಯವನ್ನು ಪಡೆದು ಎಷ್ಟು ಪ್ರಾರ್ಥನೆ ಮಾಡಷ್ಟು ದೇವರು ನಿಮಗೆ ಜಯವನ್ನು ಕೊಡ್ತಾನೆ. ನಿಮ್ಮ ಸರಿಯಾದ ಪಾಪದ ಮೇಲೆ ಲೋಕದ ಮೇಲೆ ಜಯವಂತೀರಿ. ಆತ ನಿಮ್ಮನ್ನು ಕಾಯುವ ಡಾಲು, ಆತನೇ ಎಲ್ಲ ಸೈತನ ಕೂತಂದ ಸೈತನ ನಿಮ್ಮ ವಿರುದ್ಧ ಎಲ್ಲ ಆಯುಧಗಳು ಎಲ್ಲ ಬಾಣ ತಗದೆ ಆತನು ನಿಮಗೆ ಡಾಲು ಆಗಿದ್ದಾನೆ. ಅಷ್ಟೇ ಅಲ್ಲದೆ ನಿಮ್ಮ ಗೌರವವನ್ನು ಕಾಪಾಡೋ ಕತ್ತಿ, ಅದು ನಿಮ್ಮ ಗೌರವವನ್ನು ಹಾಳಾಗದಂತೆ, ನಿಮ್ಮ ಮಾನಕ್ಕೆ ಅಪಮಾನಕ್ಕೆ ಬಂದ ಎರಡು ಪಟ್ಟು ಮಾನವನ್ನು ಕೊಡುವಂತೆ ನಿಮ್ಮ ಮಾನ ಕಾಪಾಡೋ ಕತ್ತಿಯಾಗಿದ್ದಾನೆ. ಆದ್ದರಿಂದ ನಿಮ್ಮ ಸತ್ತುಗಳು ನಿಮ್ಮ ಮುಂದೆ ಮುದುಕೊಳ್ಳುತ್ತಾರೆ, ನಿಮ್ಮ ಸತ್ತುಗಳು ನಿಮ್ಮಿಂದ ಮುದುಕೊಳ್ಳುವಾಗಿದ್ದರೆ ಮಾಡ್ತಾನೆ. ನೀವು ಅವರಿಗಿದ್ದ ಎತ್ತರದ ಸೀಮೆಯಲ್ಲಿ ಜಯಶಾಲಿಗಳಾಗಿ ಸಂಚರಿಸಿದ ಆಗಿದೆ. ಇವತ್ತು ಪ್ರಾರ್ಥನೆ ಮಾಡಿದರೆ ಮಾತ್ರವೇ ಪ್ರೇರೆ ನಿಮಗೆ ಜಯ ಬರೀ ಸಾಧ್ಯವಾಗುತ್ತದೆ. ಅದೇ ಪ್ರಾರ್ಥನೆ ಅತಿ ಇಂಪಾರ್ಟೆಂಟ್. ಯಾರು ಕಡಿಮೆ ಪ್ರಾರ್ಥನೆ ಮಾಡ್ತಾರೋ ಕಡಿಮೆ ಹಾಕೋತಾರೋ ಪರಿ ಇವತ್ತು ದಿನ ಪಶ್ಚಾತ್ ಪಡೆದು, ಯಾಕಂದರೆ ಕಡಿಮೆ ಪ್ರಾರ್ಥನೆ ಅದು ಪಾಪವಾಗಿದೆ. ಪ್ರಾರ್ಥನೆ ಅಟ್ಲೀಸ್ಟ್ ಒಂದು ಗಂಟೆ ಆದರೂ ನೀವು ಪ್ರಾರ್ಥನೆ ಮಾಡಬೇಕು. ಅದೇ ಮೊತ್ತ ಮೊದಲು ದೇವರು ಸ್ತುತಿಸುವವರು ಕೊಂಡಾಡುವವರು ಆಗಬೇಕು. ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿ ಅನ್ನದ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿರಿ. ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ಇನ್ನೂ ಅನೇಕ ಆಶೀರ್ವಾದ ಉಂಟು. ಈ ರೀತಿಯನ್ನು ಪ್ರಾರ್ಥನೆ ಮಾಡುವಾಗ ದೇವರು ನಿಮಗೆ ಗುರಾಣಿ ಆಗಿದ್ದಾನೆ, ಆತ್ಮವನ್ನು ಕಾಪಾಡುವವನು ಆಗಿದ್ದಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ, ಜಾಣಕ್ಯ ಪುಸ್ತಕ 2 2:7 ಆತನು ಯಥಾಸ್ಥಿತಿಗಾಗಿ ಸುಜ್ಞಾನವನ್ನು ಕೂಡಿಸಿಡುವವನು, ದೋಷವಿಲ್ಲದೆ ನಡೆಯುವವರಿಗೆ ಗುರಾಣಿಯಾಗಿದ್ದು ನ್ಯಾಯಮಾರ್ಗ ರಕ್ಷಿಸುತ್ತಾ ತನ್ನ ಭಕ್ತರ ದಾರಿಯನ್ನು ನೋಡಿಕೊಳ್ಳುವನು. ಪ್ರಿಯ ನೋಡ್ತೇವೆ, ಇಲ್ಲಿ ಹೆಸರು ಮಾಡ್ತಾರೆ, ಆತನು ಯಥಾಸ್ಥಿತಿಗೆ ಸುಜ್ಞಾನ ಕೂಡಿಸಿಡುವನು, ದೋಷವಿಲ್ಲದೆ ಗುರಾಣಿಯಾಗಿದ್ದು. ಪ್ರಿಯ ಇವತ್ತು ನೀವು ದೋಷವಿಲ್ಲದವರಾಗಿ ನಡೆಯುವುದಾದರೆ, ಪ್ರೇ ನಿಮ್ಮ ಪಾಪಗಳು ಒಪ್ಪಿಕೊಂಡು ಬಿಟ್ಟು ಪ್ರಾರ್ಥನೆ ಮಾಡುವುದಾದರೆ ಆತನು ಪ್ರೇರೆ ನಿಮಗೆ ಗುರಾಣಿಯಾಗಿದ್ದುಕೊಂಡು ನಿಮ್ಮನ್ನು ಕಾಪಾಡುವನಾಗಿದ್ದಾನೆ. ಆಗಿದೆ ಈ ಆಶಯವನ್ನು ಮುಂದಿಕೊಳ್ಳಬೇಕಾ? ಪ್ರಾರ್ಥನೆ ಜೀವಿತ ಅತಿ ಅಗತ್ಯ. ಪ್ರಾರ್ಥನೆ ಗೊತ್ತ ಬರಬೇಕಾ? ನಿಮ್ಮ ಪಾಪವನ್ನು ಒಪ್ಪಿಕೊಳ್ಳುವುದು ಅದಕ್ಕೆ ಬಿಟ್ಟು ಅತಿ ಅಗತ್ಯವಾಗಿದೆ. ಆಗ ಈ ಆಶಯದ ಈ ಬೆನಿಫಿಟ್ ನಿಮಗೆ ಸಿಗುತ್ತೆ. ಪ್ರೇರೆ 8 ನೋಡೋಣ, ಪ್ರಾರ್ಥನೆಗಳಿಗೆ ದೇವರು ಉತ್ತರವನ್ನು ದಯಪಾಲಿಸುತ್ತಾನೆ. ಮತ್ತೆ ನಿಮ್ಮ ಸುವಾರ್ತೆ 7:11 ವಾಕ್ಯ, Matthew 7:7-11 ಬೇಡಿಕೊಂಡು ನಿಮ್ಗೆ ದೊರೆಯೋದು, ಹುಡುಕಿ ನಿಮ್ಗೆ ಸಿಕ್ಕೋದು, ತಟ್ಟಿ ನಿಮ್ಗೆ ತೆರೆಯೋದು. ಯಾಕಂದರೆ ಬೇಡಿಕೆಗಳು ಪ್ರತಿಯೊಬ್ಬನು ಹೊಂದುವನು. ಹುಡುಕೊಂಡು ಸಿಕ್ಕುವುದು, ತಟ್ಟುವನೇ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿಕಳು ಮಗನೇ ಕಲ್ಲನ್ನು ಕೊಡುವನೇ, ಮೀನು ಕೇಳಿದರೆ ಅವನು ಕೊಡುವನೇ. ಹಾಗಾದರೆ ಕೆಟ್ಟವಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನ ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯವರನ್ನು ಕೊಡಬಲ್ಲವೇ? ಹಾಗೆ ಬಲ್ಲಿ ಶುಕ್ರೆ ತನ್ನ ಹೆಸರಿಗೆ ಪ್ರಾರ್ಥನೆ ಮಾಡಬೇಕು. ಪ್ರೇರೆ ಉತ್ತರ ಬರುತ್ತೆ, ನೀವು ಪ್ರಾರ್ಥನೆ ಮಾಡಬೇಕು. ಉತ್ತರ ಬರಲಿಲ್ಲ ಎಂಬುದೇ ನೀವು ಆತ ಮುಖವನ್ನು ಹುಡುಕಬೇಕು. ನಿಮ್ಮ ಜೊತೆ ಪಾಪ ಉಂಟು ಎಂಬುದಾಗಿ ನೀವು ಹುಡುಕೊಂಡು ಪಾಪ ಪಶ್ಚಾತ್ತ ಪಡುವರಾಗಬೇಕು. ತಟ್ಟಿ ಎಂದರರ್ಥ ಉತ್ತರ ಬರೋ ತನಕ ದೀರ್ಘ ತಾಳ್ಮೆಯಿಂದ ಬರೋ ತಟ್ಟುವರಾಗಬೇಕು. ಪ್ರೇರೆ ಆವಾಗ ಮಾತ್ರ ದೇವರು ನಿಮ್ಮ ಪ್ರಾರ್ಥನೆ ಕೊಡ್ತಾನೆ, ನಿಮ್ಮ ಎಲ್ಲ ಅಗತ್ಯಗಳು ಒದಗಿಸ್ಕೊಡ್ತಾನೆ. ಹಾಗಾದ್ರೆ ಪ್ರೇರೆ ದೇವರು ಪ್ರಾರ್ಥನೆ ಕೊಡುತ್ತಾನೆ. ಯಾರು ಪ್ರಾರ್ಥನೆ ಮಾಡ್ತಾರೋ ದಾವಿದಂತೆ, ಅಂದರೆ ಮಾ ಪ್ರಭಾವ ಅಂದರೆ ಅವರಿಗೆ ಕಷ್ಟಗಳು, ಅವರಿಗೆ ಅಪಘಾತಗಳು, ದುರ್ಮರಣಗಳು ಸಂಭವಿಸುತ್ತದೆ. ದೇವರು ಅವರಿಗೆ ಗುರನ್ನು ಕಾಪಾಡುತ್ತಾನೆ. ಹಾಗಾದರೆ ಈ ದೇವರ ಆಶೀರ್ವಾದ, ದೇವರ ಸಂರಕ್ಷಣೆ, ದೇವರ ಅಂದ ನಿಮಗೆ ಭದ್ರತೆ, ದೇವ ದೂತರು ನಿಮ್ಮ ಸಂಗಡ ಇರಬೇಕು. ಇದಕ್ಕೆಲ್ಲ ಪ್ರೇರೆ ನಿಮ್ಮ ಪ್ರಾರ್ಥನೆ ಬೇಕು. ಮತ್ತು ಪ್ರಾರ್ಥನೆ ಉತ್ತರ ಆಗಬೇಕಾದರೆ ನಿಮ್ಮ ಪಾಪವನ್ನು ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು, ಬಿಟ್ಟು ಬಿಡಬೇಕು. ಇದು ಮಾಡುವುದಾದರೆ ಈ ಎಲ್ಲ ಆಶಯಗಳು ನಿಮ್ಮದಾಗ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, 1 John 3:22 ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚಿಕೆಯಾದ ಕಾರ್ಯಗಳನ್ನು ಮಾಡುವುದಾಗಿರೋದ್ರಿಂದ ಏನು ಬೇಡಿಕೊಂಡ್ರು ಆತನ ಒಂದು ವೇವು. ಪ್ರೇರೆ ಇವತ್ತು ನೀವು ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾದರೆ ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಇದು ಒಂದು ಕಂಡೀಷನ್ ಆಗಿದೆ. ಪ್ರೇರೆ ನೀವು ದೇವರ ಆಜ್ಞೆ ಕೈಕೊಂಡು ನಡೆಯದೇ ನೀವು ಪ್ರಾರ್ಥನೆ ಮಾಡಿದ್ರೆ ದೇವರು ನಿಮ್ಮ ಪ್ರಾರ್ಥನೆ ಉತ್ತರವನ್ನು ಕೊಡುವುದಿಲ್ಲ. ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾ? ನೀವು ದೇವರ ಕೇಳಬೇಕು, ದೇವ ನನ್ನ ಉತ್ತರ ಬರಬೇಕು, ನಾನು ಯಾವ ಆಜ್ಞೆ ಕೈಕೊಂಡು ನಡೆಯಬೇಕು ಎಂದು ಕೇಳಿಕೊಂಡು ಬನ್ನಿರಿ. ಮಧ್ಯಾಹ್ನ ವಾಕನ್ನು ಹುಡುಕಿರಿ. ಹಾಗೆ ದೇವರ ಆತ್ಮ ನಿಮಗೆ ಆಜ್ಞೆ ಮೇಲೆ ಆಜ್ಞೆ ತೋರಿಸು. ಆ ಆಜ್ಞೆಯನ್ನು ವಿಧಿರಾಗಿರಿ ಮತ್ತು ಪ್ರಾರ್ಥನೆ ಮಾಡಿರಿ. ಮತ್ತು ಆತ ಮೆಚ್ಚುವ ಕಾರ್ಯ ಮಾಡಿ. ಹಾಗೆ ಏನು ಬೇಡಿಕೊಂಡವರು ಪ್ರೇ
ನಿಮಗೆ ದೇವರು ಕೊಡುವನಾಗಿದೆ. ಒಂದು ವೇಳೆ ಪ್ರೇರೆ ನೀವು ದೇವರ ಆಜ್ಞೆಗೆ ಅವಿದಾಗ್ತಿರೋ, ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಿಲ್ಲವೋ, ಆತ್ಮೀಯ ಗಮನಿಸಿದ ಕಾರ್ಯ ಮಾಡುವುದಿಲ್ಲವೋ, ಅದೆಷ್ಟನ್ನು ಪ್ರಾರ್ಥನೆ ಮಾಡೋದು, ಉಪವಾಸ ಮಾಡೋದು, ತಡೆ ಇಡಲ್ಪಡ್ದಾಗಲೇ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಉಪವಾಸಕ್ಕೆ ಉತ್ತರ ಸಿಗಬೇಕು. ಒಂದೇ ಕಂಡೀಷನ್ ಆಗಿದೆ ಪ್ರೇರೆ, ಫಸ್ಟ್ ಆಗಿದೆ ನಿಮ್ಮ ಪಾಪ ಆಗಲು ಒಪ್ಪಿಕೊಂಡು, ನೀವು ಪಾಪದಿಂದ ಒಪ್ಪಿಕೊಳ್ಳಬೇಕು. ನಿಮ್ಮ ಪಾಪವಿಲ್ಲದೆ ನಿಮ್ಮ ನೀವು ಮೋಸಪಡಿಸಿಕೊಳ್ತೀವಿ. ಯಾಕಂದರೆ ಒಂದು ಯೋನ ಪತ್ರಿಕೆ ಒಂದನೇ ಆದ್ಯದಲ್ಲಿ 8:9 ವಾಕ್ಯದಲ್ಲಿ ಯೋನನ್ನು ಈಗ ಹೇಳ್ತಾನೆ, ನಮ್ಮಲ್ಲಿ ಪಾಪವಿಲ್ಲ ಎಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ, ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಕಸ್ತನು ನೀತಿವಂತನು ಆಗಿರೋದ್ರಿಂದ ನಮ್ಮ ಪಾಪಗಳನ್ನು ಸಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮ ಶುದ್ಧಿ ಮಾಡುವನು. ಪ್ರೇ ಆಗದ ದೇವಸ್ಥಾನದಲ್ಲಿ ಬರುವಾಗ ಪ್ರೇ ನಿಮ್ಮಲ್ಲಿ ಪಾಪ ಉಂಟು ಎಂಬುದಾಗಿ ನೀವು ಪ್ರೇರೆ ದೇವರ ವಾಕ್ಯ ಓದುವರಾಗಬೇಕು. ನನ್ನಲ್ಲಿ ಪಾಪವಿಲ್ಲ, ನಾನು ನೀತಿ ನಾನು ನಿಮ್ಮ ಅಹಂಕಾರದಲ್ಲಿ ಬರಬಾರದು. ಯಾಕಂದರೆ ಲೋಕದಲ್ಲಿ ನೀವು ಜೀವಿಸುವಾಗ ಲೋಕದಲ್ಲಿರುವ ಈ ಪಾಪದ ಕೆಸರು, ಆ ಪಾಪಗಳು ನಿಮಗೆ ಅಂಟಿಕೊಳ್ಳುತ್ತವೆ. ಅದು ದಿನಾಲು ಪ್ರೇ ನಿಮ್ಮ ಪಾಪವನ್ನು ಹುಡುಕಿಕೊಂಡು ವಾಕ್ಯದಲ್ಲಿ ಸ್ತೋಧಿಸಿಕೊಂಡು ಅದು ಅರಿಕೆ ಮಾಡಿ ಪಶ್ಚಾತ್ತಾಪಟ್ಟು ಇಸಕ್ರಮದಲ್ಲಿ ಶುದ್ಧೀಕರಿಸಿಕೊಂಡು ನೀವು ಪ್ರಾರ್ಥನೆ ಮಾಡಿದರೆ ಅದು ಅನೇಕ ನಡೆಯುತ್ತಾರೆ. ನೀವು ಎಲ್ಲ ನಿಮ್ಮ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ. ಅದೇ ಈ ರೀತಿಯ 8 ವಿಧದ ಆಶೀರ್ವಾದಗಳು 8 ವಿಧದ ನಿಮಗೆ ಪ್ರಾರ್ಥನೆ ಮಾಡುವವರಿಗೆ ಪಾಪಗಳನ್ನು ಮುಚ್ಚಿಕೊಳ್ಳದೆ ಅರಿಕೆ ಮಾಡಿ ಬಿಟ್ಟು ಬಿಡಿದವರು ಕೊಡುವನಾಗಿದ್ದಾನೆ. ದೇವರು ನಮ್ಮ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮಲ್ಲಿ ಉತ್ತೇಜನ ಆಗುವುದಾದರೆ, ನಿಮ್ಮ ಬಿಡುಗಡೆ ಉಂಟು ಆದರೆ, ನಿಮ್ಮ ಅಭಿಪ್ರಾಯವನ್ನು ನನಗೆ ಫೋನ್ ಮಾಡಿ ತಿಳಿಸಿರಿ. ನೀವು ಯಾವುದೇ ಪ್ರಾರ್ಥನೆ ಮನೆಯಲ್ಲಿ ನಿಮಗೆ ಫೋನ್ ಮಾಡಿ ನಾವು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತನ್ನ ದೇವರೇ, ಯೇಸು ಕ್ರಿಸ್ತನ ನಾಮ ನಿಮಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ಇದರ ಪ್ರತಿ ವೀಕ್ಷಕರಿಗೆ ದೇವ ಆ ಪ್ರಾರ್ಥನೆ ಮಾಡಿದ ಆತ್ಮವನ್ನು ಅನುಗ್ರಹಿಸು. ಅವರು ತಮ್ಮ ಪ್ರಾರ್ಥನೆ ಅಡ್ಡಿರುವ ಎಲ್ಲ ತಮ್ಮ ಪಾಪದ ಜೀವಿತ ಒಪ್ಪಿಕೊಳ್ಳುವ ಹಾಗೆ, ಪಾಪದ ಜೀವಿತ ಬಿಟ್ಟು ಬಿಡುವ ಹಾಗೆ ದೇವ ನಿನ್ನವರ ಕೃಪೆ ಮಾಡು. ಮತ್ತು ಪ್ರತಿಯೊಬ್ಬರು ದೇವ ಪರಿಶುದ್ಧರಾಗಿ ನೀತಿವಂತರಾಗಿ ನಿನ್ನ ವಾಕ್ಯಕ್ಕೆ ವಿಧಾನ ಹಾಕಿಕೊಂಡು ನೇಮಿಸ ಕಾರ್ಯ ಯಾರು ಮಾಡ್ತಾರೋ ಅವರೆಲ್ಲ ಪ್ರಾರ್ಥನೆಗೆ ನೀವು ಉತ್ತರ ಕೊಡೋಣಾಗಿದ್ದೀವಿ. ಎಲ್ಲ ಈ ವಿಷಕರು ದೇವ ಆ ಒಂದು ವಿದ್ಯೆ ತೆರೆದುಕೊಡು, ಮತ್ತು ಅವರ ಎಲ್ಲ ಕಷ್ಟಗಳಿಂದ ರೋಗದಿಂದ ಸಮಸ್ಯೆಯಿಂದ ಬಿಡಿಕೊಟ್ಟು ನಿನ್ನ ಆಶೀರ್ವಾದವನ್ನು ಅವರಿಗೆ ನೀವು ಕೊಡಬೇಕು ನಾನು ಬೇಡಿಕೊಳ್ತೇನೆ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್. ಸ್ತುತಿ ಸ್ತುತಿ.